ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 20 ಮೈಸೂರಿನ ಕರ್ನಾಟಕ ಕಲಾಮಂದಿರದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಶೋಷಿತರ ಅಭಿವೃದ್ಧಿಯ ಹರಿಕಾರ ನೊಂದವರ ನಂದಾದೀಪ ಧೀಮಂತ ನಾಯಕರಾದ ಡಿ ದೇವರಾಜ ಅರಸೂರ್ ಅವರ 108ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಜ್ಯೋತಿ ಬೆಳಗಿಸಿ ಅರಸೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ, ಶಾಸಕರುಗಳಾದ ಜಿಟಿ ದೇವೇಗೌಡ, ಕೆ ಹರೀಶ್ ಗೌಡ, ತನ್ವೀರ್ ಸೇಠ್, ಶ್ರೀವತ್ಸ, ಮೇಯರ್ ಶಿವಕುಮಾರ್, ಉಪಮೇಯರ್ ಜಿ ರೂಪ, ಮುಖ್ಯ ಭಾಷಣಕಾರರಾದ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ, ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ, ಎಚ್ ವಿಶ್ವನಾಥ್, ಮರಿತಿಬ್ಬೇಗೌಡ, ಸಿಎನ್ ಮಂಜೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ರಾಘವೇಂದ್ರ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎನ್ ವಿಶ್ವನಾಥ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ದೇವರಾಜ ಅರಸೂರ್ ಅವರ 108ನೇ ಜನ್ಮದಿನಾಚರಣೆಯನ್ನು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಶತಮಾನೋತ್ಸವ ದಿನಾಚರಣೆಯನ್ನು 2018ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವೇ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಮಾಡಿದ್ವಿ ಶತಮಾನೋತ್ಸವ. ದೇವರಾಜ ಅರಸೂರ್ ಅವರನ್ನು ಅವರ ಜನ್ಮದಿನದ ಸಂದರ್ಭದಲ್ಲಿ ಯಾಕೆ ನೆನೆಸ್ಕೋಬೇಕು? ಅವರ ಹಬ್ಬನ ನಾವೆಲ್ಲ ಸೇರಿ ಆಚರಣೆ ಮಾಡಿ ಸರ್ಕಾರವೇ ಮಾಡಲಿಕ್ಕೆ ಕಾರಣ ಏನು? ಎಲ್ಲರೂ ಹುಟ್ಟಿದ ಹಬ್ಬ ಸರಿಯಾಗಿದೆಯೋ ಡೇಟು ಸರಿ ಇಲ್ವೋ ವಿಜೃಂಭಣೆಯಿಂದ ಮಾಡ್ತಾರೆ, ಸಂತೋಷ ಪಡ್ತಾರೆ. ಆದರೆ ಇವರ ಮಹನೀಯರ ಜನ್ಮ ದಿನಾಚರಣಾ ಆಚರಣೆಯಲ್ಲಿ ಒಂದು ಮಹತ್ತರವಾದ ಸಂದೇಶ ಇದೆ. ಅವರು ನಡೆದು ಬಂದ ದಾರಿ ಇದೆಯಲ್ಲ, ಅದು ಹೇಗೆ ಜನಸಾಮಾನ್ಯರಿಗೆ, ರಾಜ್ಯದ ಬೆಳವಣಿಗೆಗೆ, ದೇಶದ ಅಭಿವೃದ್ಧಿಗೆ ಅವರು ಕೊಡುಗೆ ನೀಡಿದ್ದಾರೆ, ಅದರ ವಿಶ್ಲೇಷಣೆಯನ್ನು ಮಾಡಿದಾಗ ಒಂದೊಂದಾಗಿ ದಾರಿ ತೆರೆಕೊಳ್ತಾ ಹೋಗ್ತಾ ಇರ್ತದೆ. ದೇವರಾಜ ಅರಸೂರು ಹುಟ್ಟಿದ್ದು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ಕುಂದ ಗ್ರಾಮದಲ್ಲಿ. ಅವರ ತಾಯಿ ತಂದೆಯವರು ಗಂಡು ಮಗು ಇಲ್ಲದೇ ಇದ್ದುದರಿಂದ ಅವರನ್ನ ದತ್ತು ತಕೊಂಡು ಮನೆಗೇನೆ ಸೇರಿಸ್ಕೊಂಡು ಉಳಿಸೋರನ್ನ ಕಲ್ಲಡಿಗೆ ಕರ್ಕೊಂಡ್ಬರ್ತಾರೆ. ಅವರು ಹುಟ್ಟಿದ್ದು 1915 ಇಸ್ವಿ. ಹಲೋ ಡಾಕ್ಟರ್, 1918 ವರ್ಷ ಆಯಿತು. ಅದನ್ನು ಕರ್ಕೊಂಡ್ಬಂದು ಅವರು ಇಂಟರ್ಮೀಡಿಯೇಟ್ ತನಕ ಓದಿದ ಮೇಲೆ ಸೆಂಟ್ರಲ್ ಕಾಲೇಜ್ಗೆ ಹೋಗ್ತಾರೆ ಬಿ ಎಸ್ ಸಿ ಮಾಡೋದು. ಅಲ್ಲಿಂದ ವಾಪಸ್ ಬಂದಮೇಲೆ ಅವರು ರೈತನ ಬೆನ್ನೆಲುಬಂತ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಹೊಗೆ ಸೊಪ್ಪು ಬೆಳೆಯೋದು, ಹೊಗೆ ಸಸಿಗಳನ್ನು ಬೆಳೆಸೋದು, ಹೊಲ ಉಳೋದು, ಹಳ್ಳಿಗಳಲ್ಲಿ ಪಂಚಾಯತಿಗೆ ಸೇರೋದು, ಜನರೊಂದಿಗೆ ಸಂವಾದ ಮಾಡೋದು, ಗ್ರಾಮೀಣ ಬದುಕಿನ ಎಲ್ಲ ಮಜಲುಗಳನ್ನು ಅರ್ಥ ಮಾಡಿಕೊಂಡು ಹೋರಾಟಗಳು, ಸಂಘರ್ಷ, ಸಂವೈಧಾನಿಕ ಸ್ವಾತಂತ್ರ್ಯ ಚಳವಳಿಗಳ ಒಂದೆಲೆ ಅವರ ದಾರಿಯನ್ನು ಹುಡುಕ್ತಾ 1941ರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಮೆಂಬರ್ ಆಗ್ತದೆ. 1942ರಲ್ಲಿ ಚಲೋ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಲ್ಪ ಕಾಲ ಜೈಲಿನಿಂದ ಅನುಭವಿಸಿ ಬದುಕಿನ ಸಹಜವಾಗಿ ಅವರು ವಿದ್ಯಾರ್ಥಿ ದಿಸಿನಲ್ಲಿ ಬಾಲ್ಯದಲ್ಲಿ ನಮ್ಮ ಯುವಕ ಯುವತಿಯರು ಅವರ ಜೀವನನ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಲ್ಲ ಆತರ ಎಂಜಾಯ್ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ. ಅವರು ನೇರವಾಗಿ ಜನರ ಬದುಕಿನ ಜೊತೆಗೆ ಬೆರೆತೋದ್ರು ಅವರು ದೇವರಾಜ. ಅದಾದ್ಮೇಲೆ 1952ರಲ್ಲಿ ಮೊದಲನೇ ಬಾರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. 1952 ಅದಾದ್ಮೇಲೆ 1962 ಮತ್ತು 67 ಆಯ್ಕೆ ಆಗಿ
62ರಲ್ಲಿ ನಿಜಲಿಂಗ ಅವರ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿದರು. ಪ್ರವಾಸೋದ್ಯಮ, ಮೀನುಗಾರಿಕೆ, ಫಿಷರೀಸ್, ಇನ್ಫಾರ್ಮೇಷನ್, ಟೂರಿಸಂ, KSRTC ಈ ಇಲಾಖೆಗಳನ್ನು ಓಡಿಸಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರು. ಅದು ಆದಮೇಲೆ 1972ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಯಿತು. 1972 ಮತ್ತು 1978 ಎರಡು ಬಾರಿ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ. 1970ರಲ್ಲಿ ವಿಶ್ವನಾಥಿ ಫಸ್ಟ್ ಎಂಎಲ್ಎ ಅನ್ನೋದು ಕಾಣುತ್ತೆ. 1978 ಫಸ್ಟ್ ಅವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಅವರು ಆಗ್ತಾರೆ. ಆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟ, ಚಳವಳಿ, ಸಂವಿಧಾನದ ಆಶಯಗಳು, ಅವರು ಜನಸಾಮಾನ್ಯರ ಒಟ್ಟಿಗೆ ಬದುಕಿದಂಥ ಆ ಅನುಭವಗಳು ಅವೆಲ್ಲವನ್ನ ಸಹಜವಾಗಿ ಅವರು ಒಬ್ಬ ಮುತ್ಸದ್ದಿಯಾಗಿ ಪರಿವರ್ತನೆಯಾಗಿ ಮುಂದಿನ ಜನಾಂಗದ ಭವಿಷ್ಯತ್ತಿನ ಬಗ್ಗೆ ಸಾಮಾಜಿಕ ಬದುಕುಗಳ ಸ್ಥೂಲ ಪರಿಚಯದಿಂದ ಅನೇಕ ಬದಲಾವಣೆಗಳನ್ನು ತರುತ್ತಾರೆ. ಅವರು ಒಬ್ಬ ರಾಜಕಾರಣಿಯಂತಿಮ್ಮ ಒಬ್ಬ ದೊಡ್ಡ ಸುಧಾರಕ, ಸಾಮಾಜಿಕ ಚಿಂತಕ, ಸಮಾಜ ಶಾಸ್ತ್ರದ ಒಬ್ಬ ಶ್ರೇಷ್ಠ ವೈದ್ಯ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.